ಎಲ್ಲರಿಗೂ ನಮಸ್ಕಾರ. ಡೋಂಟ್ ಶೇಕ್ ಯುವರ್ ಹ್ಯಾಂಡ್. ಸ್ವಲ್ಪ ತಗೊಂಡ ನೋಡ್ರಿ, ನಾ ಇಡೇ ಮಾಡೋದೊಂದು ಕಾರಣ ಅಂದ್ರೆ, ಎಲ್ಲರೂ ಯಾಕೆ ಆ ಸವಿತಾ ಆಂಟಿನೂ ಒಂದು ಥರ ಹೇಳ್ತಾಳ, ಬರೇ ಹೇಳೋದು ಮಾಡ್ತಾಳ, ವಿಶೇಷ ಏನಂತೇಳಿ ಈ ಹೇಳೋವಳ್ಳು ಅಂತೇಳಿ ಒಂದು ಇಷ್ಟು ಮಂದಿ ಭಾಳ ಕಮೆಂಟ್ ಮಾಡ್ಯಾರ. ಯಾಕೆ ಹೇಳೋದಿಲ್ಲ ಅಂದ್ರೆ, ಒಂದು ಹೆಣ್ಣಿನ ನನಗೂ ಏನು ಹೇಳ್ಬೇಕ ತಿಳಿಯಂಗಿಲ್ಲ. ನಾವು ತಿಳ್ಕೊಂಡು ವಿಚಾರ ಮಾಡಿ ಮಾತಾಡೋ ಮಂದಿಯೆಲ್ಲ ನಾರ್ಮಲ್ ಮಾತಾಡೋದು, ನಾರ್ಮಲ್ ಹೇಳೋದು, ಹೇಳಿದ್ರೆ ಭಾಳ ಅದಾವು. ಇದು ನಾನು ಇವತ್ತಿನ ಟೈಮ್ದಾಗ ಹೇಳ್ಕೋಬೇಕಾ ಹೇಳ್ಕೊಬೇಡ್ದ ಗೊತ್ತಿಲ್ಲ. ನಾವು ನಾರ್ಮಲ್ ಮಂದಿ, ನಾರ್ಮಲ್ ಮಾತಾಡೋರು. ನಾನು ಭಾಳದಿಂದ ಹರಿಕಿತ್ತು, 12 ವರ್ಷ ಅಂತ ಅನ್ಕೋರಿ, 12 ವರ್ಷದ ಹರಿಕಿತ್ತು. ನಾನು ಇವತ್ತು ಹೋಗ್ಬೇಕು, ನಾಳೆಗೆ ಹೋಗ್ಬೇಕು. ನನ್ನ ಮನುಷ್ಯನಾಗ ಏನಿತ್ತಂದ್ರೆ, 4 ಮಂದಿ ಲಗ್ನ ಆಗಬೇಕು, 4 ಮಂದಿ ಹೊಟ್ಟಿಲಿ ಮಕ್ಕಳಾಗಬೇಕು. ಒಂದೊಂದು ಸಂದರ್ಭದಾಗ ನಮ್ಮ ಕುತ್ತಿಗೆತನ ಅದೇನಂತಾರಲ್ಲ, ಗುರುಗ ಗುಟ್ಟಗ್ ನೀರು, ಶಿಷ್ಯಾಗ ಮುಣುಗ್ ನೀರು ಅಂತಾರಲ್ರಿ, ಆ ಥರ ಬಂದು ಬಂದು ಹೋದಾಗ ಕಷ್ಟ ಬಂದಾಗ ವೆಂಕಟರಮಣನ ಬೇಕಂತ ಹಂಗತಿ. ನಾನು ಒಂದು ಟೈಮ್ದಾಗ ಕಷ್ಟ ಬಂದಾಗ ನಾನು ನೆಂದಿದ್ದೆ ರಾತ್ರಿ 1.5 ಟೈಮ್, 12 ವರ್ಷದಿಂದ. ಏನಪ್ಪ ಹಿಂಗೆಲ್ಲ ಕಷ್ಟ ಕೊಡ್ತೀರಿ, ನಾ ಎಂದು ದೇವರಿಗೆ ಒಪ್ಪತ್ ಮಾಡಂಗಿಲ್ಲ, ಉಪ್ಪಾಸ ಇರಂಗಿಲ್ಲ, ಮತ್ತು ಹಿಂಗೆ ಮಂದಿ ಓಮ ತೋಮ ಒಬ್ರಿಗೆ ತೊಲ ಆಗಲಿ ಒಬ್ರಿಗೆ ಸುಮಾರು ಆಗಲಿ ಅಂತ ಮಾಡ್ತಾರಲ್ಲ, ಹಂಗೆ ಎಂದೂ ನಾವು ಮಾಡಿದವರಲ್ಲ. ಎಲ್ಲೂ ಆದ್ರೂ ದೇವ್ರಿಗೆ ಹೊಕ್ಕಿನಿ, ರಗಡ್ ದೇವ್ರಿಗೆ ಹೊಕ್ಕಿನಿ, ಶಿವ ಶಿವ ಎಲ್ಲರನ್ನೂ ಚೆಂದಾಗಿ ಇಡಪ್ಪ ಅಂತ ಬೇಡ್ಕೊಳೋದು ಅಷ್ಟೇ ಕರೆ. ಈಗಾದರೂ ಹಂಗೆ, ಅವಾಗಾದರೂ ಹಂಗೆ. ಅದು ಒಂದು ಟೈಮ್ ರಾತ್ರಿ 1:30 ಬೇಡ್ಕೊಳೋಂಥ ಟೈಮ್ ಬಂತು. ನಮ್ಮಪ್ಪ ಇಂಥ ಹೊತ್ತು ತಂದಿದ್ದಿ ಇಲ್ಲ, ನನ್ನ ಜನ್ಮನ ಹೋಗ್ಬೇಕು, ಒಂದು ಇರ್ಲಿಕ್ಕೆ ಇದನ್ನು ಕಣ್ಣಿಲ್ಲಿ ನೋಡೋದಕ್ಕಾಗಂಗಿಲ್ಲ, ಅದೆಲ್ಲ ಚೆಂದಿರಬೇಕು. ನನಗೆ 4 ಮಂದಿ ಹೊಟ್ಟಿಲಿ ಮಕ್ಕಳಾಗಬೇಕು, ಮೊಮ್ಮಕ್ಕಳು ಹುಟ್ಟಬೇಕು. ನಾನು ಅವಾಗ ನಿನಗೆ ತಿರುಪತಿ ನನಗೆ ಕಷ್ಟ ಬಂದೈತಿ, ನಿನಗೆ ತೆಲಮಂಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆ ನನ್ನಪ್ಪ ಎಲ್ಲರೂ ಬೇಡ್ಕೊರಿ, ಎಲ್ಲರೂ ಬರ್ರಿ, ಎಲ್ಲರ ಪರವಾಗಿ ನಮ್ಮ ಸವಿತಾಕ್ಕನ ಯೂಟ್ಯೂಬ್ ನೋಡೋರಿಗೆ ನಮ್ಮ ಸವಿತಾಕ್ಕಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರ ಸಲುವಾಗೂ ನಾ ಬೇಡ್ಕೊಂಬಂದೀನಿ, ಎಲ್ಲರ ಸಲುವಾಗೂ ನಾನು ಅರ್ಕೆ ಹೊತ್ಕೊಂಬಂದೀನಿ. ನನ್ನ ಮಗಳು ಮುಂದೆ ತೊಂಬರ್ರಿ, ಎಲ್ಲರೂ ನೀವು ಆಕಿಗೆ ಹೆಂಗೆ ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಆಕಿಗೆ ಏನೋ ಒಂದು ಛಲ, ಆಕಿ ಭಾರಿ ಛಲಗಾರ್ತಿ. ಯಾವಾಗ ನೋಡಿದ್ರು ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಿದ್ದು. ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರ್ತಾವಲ್ರಿ, ಹೇಳ್ಕೊಳ್ಳೋದು ಸರಳ, ಮಾಡೋದು ಭಾಳ ಬಿರಿ. ಕೆಲವು ಮಂದಿ ಲೈಕ್ ಕಮೆಂಟ್ ಮಾಡ್ತಾರೆ, ಅಮ್ಮಾರ ನೀವು ಯಾಕೆ ಹಿಂಗೆ ಕೊಟ್ರಿ, ಸವಿತಾಕರ್ ದೂರ ಆದ್ರಿ. ನನಗೂ ಹಳಹಳಿ ಆ ಕಳಕಳಿ ಐತಿ, ಆದರೆ ಅವಾಗಿನ ಸಂದರ್ಭ ಹಂಗಿತ್ತು. ನಮ್ಮಪ್ಪ ನಮ್ಮವ್ರಿಗೆ ಹೊಲ ಇತ್ತು, ಮನೆ ಇತ್ತು, ಏನೂ ಇಲ್ದವ್ರಿಗೆ ತಂದು ಮಾಡ್ಕೊಂಡು ತಿಂತಾರ, ದುಡಿತಾರಂತ ಸಂದರ್ಭ. ಪಾರ್ಟ್ 2. ನನ್ನ ಗಂಡ ಇಂಥವ, ನಾವು ಒಟ್ಟು ಮಾಡಿಬಿಡ್ಬೇಕಲ್ಲ. ಏನಾರು ಆಗಿ ನಾನು ಯುವಕಜಿ ಹಿಂದೆ ಚಂದಾಗ ಕಾಕಾದಾರಿಲ್ಲ, ಅಣದಾರಿಲ್ಲ, ನಾನು ನನ್ನ ಮಕ್ಕಳು ಎಲ್ಲರ ಯಾಕಾಗಲಿ ಲಗ್ನ ಅಂತ ಮಾಡಿಕೊಟ್ಬಿಟ್ಟಿನಿ ಅಂದ್ರೆ ಅವರು ತಂಬು ತಾವು ಮಾಡ್ಕೊಂಡು ಉಣ್ತಾರೆ, ತಮ್ಮ ಜವಾಬ್ದಾರಿ ಹಿಂದಾಗುತ್ತಲ್ಲ, ನನ್ನ ಜವಾಬ್ದಾರಿನೂ ಕಳೀತೈತಲ್ಲ. ಹೆಣ್ಣು ಮನೆಗಿಟ್ಟು ಒಂದು ಕುದಿಬಾರ್ದಂತ ಕೊಟ್ಟು ಕುದಿಬೇಕಂತಾರಂತೇಳಿ ನಾನು ಹಿಂದೆ ಆಸ್ತಿ ಕೇಳಿಲ್ಲರಿ, ಒಳ್ಳ ಕೇಳಿಲ್ಲ, ಮನೆ ಕೇಳಿಲ್ಲ. ನಾನೊಬ್ಬಕ್ಕೆ ಸತ್ತೆ ಅಂದ್ರೆ ಮಕ್ಳಿಗೆ ಆಧಾರ ಇಲ್ಲ ಅನ್ನೋದೊಂದು ನನ್ನ ಮನುಷ್ಯನಾಗ ದೊಡ್ಡ ಕುತೂಹಲ ಇತ್ತು. ಆಗಿನ ಟೈಮ್ದಾಗ ನಮಗೂ ಭಾಳ ಕೂತು ಬಂದವು. ನನಗೊಂದು ಅಪಾಂಡಿಕ್ಸ್ ಐತಿ, ಎಲ್ಲಿ ನಮಗೊಂದು ದಿನ ಇಂಜೆಕ್ಷನ್ನು ಜಡ್ಡು ಜಪತ್ರ ಅಂತ ಗೊತ್ತಿಲ್ಲ. ನಾ ಅಕಸ್ಮಾತ್ ಆಪ್ರೇಷನ್ ಮಾಡೋರಾಗ ನಾ ಸತ್ತಿನಿ ಅಂದ್ರೆ ನನ್ನ ಮಕ್ಕಳು ಪರದೇಶಕ್ಕೆ ಇವ್ರಿಗೆ ಮಾಡಿಕೊಡೋರಿಲ್ಲ, ಎಲ್ಲೇ ಇರಲಿ ವರ ನೋಡಿ ಹೆಣ್ಣು ಕೊಡು ಅನಿಸೈತಿ. ನಾನು ಆಸ್ತಿ ಕೇಳಿಲ್ಲ, ಒಲ್ಲ ಕೇಳಿಲ್ಲ, ನಾ ಮಾಡಿಕೊಟ್ಟೀನಿ. ವರ ನೋಡಿ ಹೆಣ್ಣು ಕೊಡು ಅಂತ ಹಿರಿಯರು ಹೇಳಿದ್ರಲ್ಲ, ವರ ನೋಡಿನಿ, ಎಲ್ಲರ ಕಲ್ಲಾಗ ಮುಳ್ಳ ಕೈ ಇಟ್ಟು ತಂದು ಹಾಕ್ತಾರಂತ ಕೊಟ್ಟೀನಿ. ಆಕಿ ಒಂದೊಂದು ಟೈಮ್ದಾಗ ನಮ್ಮವ್ವ ಹಿಂಗೆ ಕೊಟ್ಟರು, ಹೊಲ ಇಲ್ಲ, ಮನೆ ಇಲ್ಲ, ನಾ ದೂರ ಅದೀನಿ ಅಂತೇಳಿ ಆಕಿ ದೂರ ಅದಾಳ ಅನ್ನೋ ಕೊರಗೂ ನನಗೂ ಐತ್ರಿ, ಆ ಕೊರಗಿಲ್ಲ ಅನ್ನಂಗಿಲ್ಲ. ಈಗಿನ ಟೈಮ್ ಹಂಗಿತ್ತು, ಈಗಿನ ಟೈಮ್ ಅವಾಗ ಇದ್ದಿಲ್ಲ, ಎಲ್ಲರೂ ಹಿಂದಿನ ನೆನೆಸ್ಕೋಬೇಕಂತಾರೆ. ಕೊಟ್ಟೀನಿ ಒಂದೊಂದು ಟೈಮ್ದಾಗ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಬಂದರು ಅಂದ್ರೆ ಹೊರಗೆ ಆಡ್ತಾರೆ, ಒಳಗೆ ಆಡ್ತಾರೆ, ಅವು ಎರಡ ಅಲ್ಲಿ ಅದು ಹೊಲ ಇಲ್ಲಿ ಬಂದು ಬಳಗದಾಗ ಇರ್ತಿದ್ದು ಅಂತೆ ನನಗೂ ಒಂದು ಕುತೂಹಲ ಆಗುತ್ತೆ. ಅದನ್ನು ನೆನೆಸ್ಕೊಂಡು ನಾನು ಅವ್ರಿಗೆ ಹೇಳೋಕೆ ಹೋದ್ರೆ ತ್ರಾಸಾಗುತ್ತೆ ಅಂತೇಳಿ ಗಟ್ಟಿ ಧೈರ್ಯ ಮಾಡಿರಿ, ನೀವು ಧೈರ್ಯದಿಂದ ಇರುವಂಥ ಆಕೆಗೆ ಹೇಳ್ತೀನಿ. ಯಾವಾಗ ಯಾಕಾಗಲ್ದಕ್ಕ ಉಪ್ಪಾಸ ಇದ್ರೂ ಕಾಲು ಚಚ್ಕೊಂಡು ಮನಗಾಕ ಒಂದು ಮನೆ ಇರ್ಬೇಕಂತಾರೆ. ಇತ್ತು ಅವಾಗಿನ ಟೈಮ್ದಾಗ ಸುಳ್ಳು ಹೇಳಿ 10 ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತಾರೆ. ಅವರು ಸುಳ್ಳು ಹೇಳಿದ್ರು, ಕರೆ ಹೇಳಿದ್ರು, ಅಷ್ಟೈತಿ ಇಷ್ಟೈತಿ ಪ್ಲಾಟ್ ಐತಿ ಅಂದರು. ಪ್ಯಾಟಿ ಊರಾಗ ಒಂದು ಮನೆ ಇರೋದು, ಹಳ್ಳಿ ಊರಾಗ 2 ಎಕರೆ ಹೊಲ ಇರೋದು, ಸವ ಅಂತ ಕೊಟ್ಟೀನಿ. ಎಲ್ಲರೂ ಸವಿತಾ ಮನೆ ಬಗ್ಗೆ ಭಾಳ ಹೇಳ್ಕೊತಿರ್ತಾಳೆ, ನೀವು ಆಕೆ ವಿಡಿಯೋ ನೋಡೋರು ನನಗೆ ತಂಗಿದೇರು ಅಕ್ಕದೇರು ಅವ್ದೇರು ಅಣ್ಣದೇರು ತಮ್ಮದೇರು ಆಗಂಥವ್ರು ಅಷ್ಟೂ ಆಕಿಗೆ ಮೇಡಮ್ಮ ಸಿಸ್ಟರ್ ಅಂತೇಳಿ ಲೈಕ್ ಮಾಡ್ತೀವಿ. ಎಲ್ಲರೂ ಆಕಿಗೆ ಧೈರ್ಯ ಹೇಳ್ರಿ, ಮನೆ ಆಗತ್ತೆ ಒಮ್ಮೆ, ಯಾವಾಗೂ ಆಗೋದಿಲ್ಲ, ಮಾಡಬೇಕು, ಕಷ್ಟ ಬಿಡಬೇಕು. ಇವತ್ತಿಲ್ಲಿ ನಾಳೆ ಮನೆ ಆಗುತ್ತೆ ಆಗೋದಿಲ್ಲ ಅಂತಲ್ಲ, ಅವ ದೇವ್ರೊಬ್ಬ ಇದ್ನು ಅಂದ್ರೆ ಯಾರೂ ಕೈ ಬಿಡಂಗಿಲ್ಲ. ಕಷ್ಟ ಬಂದಾಗ ನಾವು ವೆಂಕಟರಮಣನ್ ಬೇಕಂತ ಎಲ್ಲರೂ ಈಗ ಅವನು ನೆನೀರಿ. ನಾ ಇರುಗುಡ್ದೆಲ್ಲ ಮಾ ತಿರುಪತಿ ಮ್ಯಾಗ ಹಾಕಿ ಇದ್ದೆ, ಎಲ್ಲದು ಇಲ್ಲಿಗೆ ಆಗೈತಿ, ಏನೂ ಇದು ಇಲ್ಲ. ಅವರು ನನಗೆ ಬೈತಾರಂದ್ರು ನಾನು ಏನೂ ಅನ್ಕೊಳಂಗಿಲ್ಲ, ಎಲ್ಲದಕ್ಕೂ ನಾನು ಅನ್ಬಾರ್ದು ಅಂತಾರೆ.
ನಾನು ನನ್ನ ಮಕ್ಕಳಿಗೆ ಮಾಡಿದ್ದು ದೊಡ್ಡದೊಂದು ತ್ಯಾಗ. ಹೆಣ್ಣು ಮಾಡ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದರೂ ಇದು ಎಲ್ಲ ಆಗಬೇಕಲ್ಲ. ನನ್ನ ಮಕ್ಕಳಿಗೆ ಮದುವೆಯಾಗಬೇಕು, ಮೊಮ್ಮಕ್ಕಳಾಗಬೇಕು, ನಾ ತೆಲ್ಮಂಡಿ ಕೊಡ್ತೀನಿ ಅಂದಿದ್ದೆ. ಒಂದು ಹೆಣ್ಣು ತ್ಯಾಗ ಮಾಡುತ್ತೋ ಮಾಡೋದಿಲ್ಲೋ ಗೊತ್ತಿಲ್ಲ, ನಾನು ಬಂಗಾರ ಹಾಕ್ಕೋಬೇಕು, ಬೆಳ್ಳಿ ಹಾಕ್ಕೋಬೇಕು ಅಂತೇಳಿ ನಾನು ತ್ಯಾಗ ಮಾಡಿಲ್ಲ. ನಾ ಎಂದು ಒಂದು ಗೆಣ ದೂವ ಇಟ್ಕೊಂಡಕ್ಕೆಲ್ಲ ಜೀವಕ್ಕೆ ಬೇಡಿ ಸಿರಿ ಹುಟ್ಟಿಲ್ಲ. ಯಾವಾಗ ಸುಜಾತ ಅಂತ ಹುಟ್ಟಿದ್ಲು, ಹಾ ನಮ್ಮಂಥ ಬಡವ್ರು ಹೊಟ್ಟೆಗೆ ನಿಂತ ಮಕ್ಕಳು ಹುಟ್ಟತಾವಲ್ಲ ಅಂತ ಮೊಮ್ಮಕ್ಕಳ ಮ್ಯಾಗ ನನಗೆ ಭಾಳ ಅವಲಂಬಲ. ನಾನು ಇದ್ದರೂ ಅಷ್ಟೇ ವಾದರೂ ಅಷ್ಟೇ ಅನ್ನಂಗೆ ಈಗ ನನಗೆ ಅನಿಸೈತಿ. ನೋಡ್ರಿ ಎಷ್ಟಿದ್ರು ಮಕ್ಕಳು ತಾಯಿ ಅನ್ನೋಂಥ ತ್ಯಾಗ ಏನು ಮಾಡ್ತಾಳೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ನನ್ನ ಮಕ್ಕಳು ಒಮ್ಮೆಮ್ಮೆ ನನಗೂ ಬೈತಾರ, ಒಮ್ಮೆಮ್ಮೆ ನಮ್ಮ ಮಮ್ಮಿ ಬಿಟ್ಟು ನಮ್ಗೆ ಯಾರೂ ಇಲ್ಲ ಅಂತಾರ. ಆದ್ರೂ ಒಮ್ಮೆಮ್ಮೆ ಎಷ್ಟು ಮಾಡೀನಿ ಅಂದ್ರೆ ಇರಕ್ಕೆ ನಾ ಕೋಲಿ ಮಾಡೀನಿ, ನನ್ನ ಮನೆ ಮ್ಯಾಗ ಕುಂತೀನಿ, ನನ್ನ ಮಳಿಗೆ ಮ್ಯಾಗ ಕುಂತೀನಿ, ಅಲ್ಲಿಂದಿಲ್ತನ ಐತಿ. ಏನಿದ್ರು ಕತ್ತಿ ಅಂಥದ್ದು ಒಂದು ಹತ್ತಿರ್ಬೇಕಂತ, ಉಚ್ಚಿ ಅಂಥದ್ದು ಒಂದು ತಾಯಿ ಇರಬೇಕಂತ, ಅಡಕನಾಗಲಿ ಕುಡುಕನಾಗಲಿ ಒಂದು ಮಗ ಇರಬೇಕಂತ. ಅದೇ ನಾ ಮಾಡಿದ ಬಾಳೆಕ ಒಂದು ಗಂಡು ಮಗನಂತೂ ಇತ್ತು ಅಂದ್ರೆ ನನಗೂ ಒಂದು ಖುಷಿ ಇರ್ತಿತ್ತು. ಏನು ಮಾಡಿದ್ರು ನನಗೆ ಏನಿಲ್ಲರಿ ಗಳಾಳಿ, ಮೊಮ್ಮಕ್ಕಳದಾರ ನನಗೆ ಗಳಾಳಿ ಇರೋದಂದ್ರೆ ನಾಳೆ ನನ್ನ ಮಕ್ಕಳಿಗೆ ಈಗ ಅವ್ರಿಗೆ ಬರ್ರಿ ಅಂತೀನಿ, ಇವ್ರಿಗೆ ಬರ್ರಿ ಅಂತೀನಿ, ಅವ್ರು ನನಗೆ ಬೈತಾರೆ ನಾನು ಅವ್ರಿಗೆ ಬೈತೀನಿ. ಏನಿದ್ರು ನಾಳೆ ನಾ ಇರತ್ತನ ಅಷ್ಟೇ ಅಲ್ಲ, ನನಗೆ ಕೂಡ ನನ್ನ ಮಕ್ಕಳು ಬೇಡ್ತಾರ ಕಾಡ್ತಾರ ಕೊಡು ಅಂತಾರ, ನೀವು ಕೊಡಬೇಡ ಅಂತಾರ. ನಾಳೆ ನಾ ಸತ್ತು ಮರುದಿನ ಅವ್ರನ್ನ ಕರೆದು ಒಂದು ಜಂಪರ ಕೊಡೋರಿಲ್ಲಲ್ಲ ನನಗೆ ಅಲ್ಲಿ ತನ್ನ ನೋಡ್ರಿ ಜಲ್ಮ ನೀರಿನ ಮೇಲೆ ಗುಳಿದ್ದಂಗೆ. ಏನು ಮಾಡೀವಿ ಅಂದ್ರೂ ಇಷ್ಟು ಎಲ್ಲ ಮಾಡೀವಿ, ಈ ಬದುಕಿಗೆ ಒಂದು ಗಂಡು ಅಂತ ಇತ್ತಂದ್ರೆ ನಾಳೆ ನಮ್ಮ ತೆಲಿಯರ ಹಿಡಿತಾನಂತಿದ್ವಿ. ಆದ್ರೂ ನನ್ನ ಪಾಲಿಗೂ ಹಳೆಯದವರು ನನಗೆ ಹಳೆಯದವ್ರು ಅನ್ನಂಗಾಗಿ ಸಿಕ್ಕಿಲ್ಲ. ನನಗೆ ನಾಲ್ಕು ಮಂದಿ ಇದ್ರೂ ತಮ್ಮದೇರಾಗಿ ಅದಾರ, ಒಡಿಬಿಟ್ಟಿದವ್ರು ಇರ್ತಿದ್ರು ಇರ್ತಿದ್ದಿಲ್ಲ ಗೊತ್ತಿಲ್ಲ, ಒಬ್ಬವನಕಿನ ಒಬ್ಬ ಬಲ ಅದಾರ. ಇಲ್ಲಿ ತನನು ಅವ್ರು ನನ್ನ ಮಕ್ಕಳಿಗೆ ನಿಮ್ಮ ಮೌನು ಅಂತ ಬೇರಿಲ್ಲ, ಎಲ್ಲರ್ಕಿನ ಒನ್ ನಂಬರ್ ಸು ಈ ನೆರವೇಂಚವ. ನಾನು ಮೂರು ಮಕ್ಕಳು ಲಗ್ನ ಆಗಬೇಕು, ಯಾರು ನೋಡಕ್ಕೆ ಬಿಡ್ತಾರೆ ಬರ್ರಿ ಅಂದ್ರೆ ಹತ್ತು 15 ನಿಮಿಷವೂ ಗಾಡಿ ತೊಗೊಂಡು ಬಂದು ನನ್ನ ಊರಾಗಿರ್ತಿದ್ರು. ಅವ್ರಿಗೆ ಒಬ್ಬರು ಇಲ್ಲೊಬ್ಬರು ಬಲಿವಿನ ಮ್ಯಾಗನ ಇಲ್ಲಿ ತನಕ ಮಾಡೀನಿ. ನನಗೆ ದೇವ್ರ ಬಲ ಜಂದ ಬಲ ಐತಿ, ನಾ ಯಾರಿಗೆ ಅನ್ಯಾಯ ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನ್ಕೊತೀನಿ. ಅನ್ಯಾಯ ಮಾಡಿದ್ನಿ ಅಂದ್ರೆ ಆ ದೇವ್ರಿಗೂ ನೋಡ್ತಿರಲಿ ದೇವರು. ನಾನು ಅಂಗತಿಯಾಗಿ ಜೀವನ ಮಾಡೀನಿ, ನಾ ಯಾರು ಕೈವಾಸನೂ ಆಗಿಲ್ಲ. ಯಾವಾಗಲೂ ನನ್ನ ಸ್ವಂತ ಉದ್ಯೋಗದ ಮ್ಯಾಗ 10 ರೂಪಾಯಿನ ದುಡಿಗೆ ಸಿಗಲಿ ಮಾಡೀನಿ. ಏನು ಹೇಳಬೇಕು, ಏನೇನೋ ಹೇಳಬೇಕಂತ ಮನುಷ್ಯ ಮಾಡ್ಕೊಂಡು ಮ್ಯಾಗ ಬಂದೀನಿ. ನನಗೂ ಒಮ್ಮೆಮ್ಮೆ ಏನೂ ಗೊತ್ತಾಗಲ್ದು. ಎಲ್ಲರೂ ನೋಡ್ರಿ ಅಜ್ಜಿ ಇಷ್ಟು ಧೈರ್ಯದಕ್ಕಿದಾಳ, ಆದರೂ ಇರಲಿ ನನ್ನ ಮಕ್ಕಳು ನೀವು ಎಲ್ಲೇ ಇರಲಿ ಈಗ ಹೆಂಗೆ ಕಮೆಂಟ್ ಮಾಡಿ ನನ್ನ ನೋಡಿ. ನನಗೆ ಗಂಡು ಮಕ್ಕಳು ಇಲ್ಲಂದ್ರೂ ಅಮ್ಮ ಅಂತೀರಿ, ಆಂಟಿ ಅಂತೀರಿ, ಅಕ್ಕ ಅಂತೀರಿ, ಸಿಸ್ಟರ್ ಅಂತೀರಿ, ಅದೇ ಥರನ ಎಲ್ಲೇ ಇರ್ರಿ ಯಾಗ ಇರ್ರಿ ನನ್ನ 4 ಮಕ್ಕಳು ಯೂಟ್ಯೂಬ್ದಾಗ ನೋಡ್ತೀರಿ. ನನ್ನ ಮಕ್ಕಳಿಗೆ ತಂಗಿಯರ ಅಕ್ಕಾರ ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ, ನನ್ನ ಮಕ್ಕಳಿಗೆ ನೀವು ಅಣತಂಬ್ರಿಯಾಗಿರ್ರಿ. ನೋಡೋರೆಲ್ಲರಿಗೆ ನನ್ನ ನಮಸ್ಕಾರ. ನನಗೇನೋ ಒಂಥರ ನನಗೆ ಅಲ್ಲಿಗೆ ಹೋಗಿ ಬಂದಿದ್ದು ನನಗೇನು ಕಷ್ಟ ಇಲ್ಲ. ನನ್ನ ಮಕ್ಕಳು ನೀನು ನೋಡಿದ್ರೆ ನಮ್ಗೆ ಅಳು ಬರ್ತೈತಿ, ನೀನು ನೋಡಿದ್ರೆ ನಮಗೆ ಕಷ್ಟ ಆಕೈತೆ ಅಂತಾರೆ. ನನಗೆ ಮಕ್ಕಳು ಸಲಕ್ಕೆ ತ್ಯಾಗ ಮಾಡೀನಿ ಅಂತೇಳಿ ನನಗೆ ಅಳೂ ಇಲ್ಲ. ಆದ್ರೂ ನಾನು ಅಳೋದು ಇದು ಕಷ್ಟಕ್ಕಲ್ಲ, ಖುಷಿಗೆ ಅಂತಲೇ ತಿಳ್ಕೊರಿ.